ಈ ಮುಂಗಾರು ನ್ಯೂಸ್ನ ಪ್ರಾಯೋಜಕರು ಮಹಾರಾಜಸ್ ಪ್ಯೂರ್ ಸ್ಪೈಸಸ್ ಆಂಡ್ ರಿಯಲ್ ಮಸಾಲಾ ಪೌಡರ್, ಪ್ರಭು ಹೋಮ್ ಪ್ರಾಡಕ್ಟ್ಸ್, ಎಸ್ಸಿ ಟೆಂಪಲ್ ಬಿಲ್ಡಿಂಗ್, ನೀರೇಶ್ ವಾಲ್ಯ, ಮಂಗಳೂರು. ಸ್ವಾಗತ, ನಾನು ಶೋಭಿತಾ. ಈಗ ನೋಡೋಣ ಹೆಡ್ಲೈನ್ಸ್. ದಿನೇ ದಿನೇ ಹೆಚ್ಚುತ್ತಿದೆ ದನಕಳ್ಳರ ಹಾವಳಿ, ದುಷ್ಕರ್ಮಿಗಳ ಪತ್ತೆಗೆ ಗೋಪ್ರೇಮಿಗಳ ಆಗ್ರಹ. ಕೈರಂಗಳದಲ್ಲಿ ಆರಂಭಗೊಂಡಿತು ಉಪವಾಸ ಸತ್ಯಾಗ್ರಹ. ನೀರು ಬಟ್ಟೆ ಆಹಾರ ಒದಗಿಸಲಿದೆ ಮಂಗಳೂರಿನ ಅಕ್ಷಯಧಾಮ. ಅವಶ್ಯಕತೆ ಉಳ್ಳವರ ಪಾಲಿಗೆ ಆಶಾಕಿರಣವಾದ ಬಿಷಪ್ ಹೌಸ್. ಸದ್ದಿಲ್ಲದೆ ಜಾರಿಯಾಯಿತು ಮಹತ್ವಾಕಾಂಕ್ಷಿ ಯೋಜನೆ. ಸ್ಯಾಂಡಲ್ವುಡ್ನಲ್ಲಿ ಸೆನ್ಸೇಷನ್ ಮೂಡಿಸಿದೆ ಹುತ್ತದ ಸುತ್ತ. ಏಪ್ರಿಲ್ 6ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಚಿತ್ರ. ಚಿತ್ರತಂಡ ಪ್ರೇಕ್ಷಕರಿಗೆ ನೀಡಿದೆ ಗೋಲ್ಡ್ ಕಾಯಿನ್ ಗೆಲ್ಲುವ ಅವಕಾಶ. ಗೋಹತ್ಯೆ, ಗೋಕಳ್ಳತನ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತಿರುವ ವಿಚಾರ ಮಾತ್ರವಲ್ಲ, ಹಲವಾರು ಗಲಭೆಗಳಿಗೂ ಮೂಲ ಕಾರಣವಾದ ವಿಚಾರ. ಈ ವಿಚಾರ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದರೂ ಇದನ್ನ ಮಟ್ಟ ಹಾಕುವಲ್ಲಿ ಆಡಳಿತ ವರ್ಗ ವಿಫಲವಾಗಿದೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಕೂಡ ಆರಂಭಗೊಂಡಿದೆ. ಗೋಕಳ್ಳತನ, ಅಕ್ರಮ ಗೋ ಸಾಗಾಟ ಮತ್ತು ಗೋಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸದ್ದು ಮಾಡುತ್ತಿರುವ ಪ್ರಕರಣಗಳು. ಈ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟು ಅಹಿತಕರ ಘಟನೆಗಳು ನಡೆದಿವೆ, ಗಲಭೆಗಳು ಸಂಭವಿಸಿವೆ, ಆದರೆ ಇನ್ನೂ ಈ ಪ್ರಕರಣಗಳಿಗೆ ಬ್ರೇಕ್ ಬಿದ್ದಿಲ್ಲ. ನಿರಂತರವಾಗಿ ಗೋಕಳ್ಳತನ ಪ್ರಕರಣಗಳು ನಡೆಯುತ್ತಲೇ ಇರುತ್ತವೆ. ಇದೀಗ ಇವುಗಳಿಗೆ ಬ್ರೇಕ್ ಹಾಕಬೇಕು ಎನ್ನುವ ಆಗ್ರಹದೊಂದಿಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಂಗಳೂರು ಹೊರವಲಯದ ಕೈರಂಗಳ ಪುಣ್ಯಕೋಟಿ ನಗರದಲ್ಲಿ ಆರಂಭಗೊಂಡಿವೆ. ಗೋಕಳ್ಳತನಕ್ಕೆ ಬ್ರೇಕ್ ಹಾಕಬೇಕು ಎನ್ನುವ ಕೂಗಿನ ನಡುವೆಯೇ ಮಂಗಳೂರು ತಾಲೂಕಿನ ಮುಡಿಪು ವಲಯದ ಕೈರಂಗಳ ಪುಣ್ಯಕೋಟಿ ನಗರದ ಅಮೃತಧಾರ ಗೋಶಾಲೆಯಿಂದ ಇತ್ತೀಚೆಗೆ ದನಕಳ್ಳತನ ನಡೆದಿದೆ. ಇದು ಗೋಪ್ರೇಮಿಗಳ ಸಹನೆಯ ಕಟ್ಟೆಯೊಡಿಸಿದೆ. ಈ ಹಿನ್ನೆಲೆಯಲ್ಲಿ ದನ ದರೋಡೆ ಪ್ರಕರಣ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ಆರಂಭಗೊಂಡಿದೆ. ಅಮೃತಧಾರ ಗೋಶಾಲೆ ಸಮಿತಿ ಅಧ್ಯಕ್ಷ ಟಿಜಿ ರಾಜರಾಮ್ ಭಟ್ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿದ್ದು ಪರಿಸರದ ಗೋಪ್ರೇಮಿಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಯಾವ ಪರಶುರಾಮ ಸೃಷ್ಟಿಯಲ್ಲಿ ಕೃಷಿ ಸಂಪತ್ತು ಅದೇ ರೀತಿ ಗೋ ಸಂಪತ್ತು ಅತ್ಯಂತ ವಿಪುಲವಾಗಿತ್ತು. ಆದರೆ ಇವತ್ತಿನ ಈ ವರ್ತಮಾನಗಳು ಸಿಡಿಲಿನಂತೆ ಒಂದರಿಂದ ಒಂದು ನಮಗೆ ಆಘಾತ ಕೊಡ್ತಾ ಇದೆ. ಮನೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಹಟ್ಟಿ ಇತ್ತು, ಈಗ ಹಟ್ಟಿ ಬಿತ್ತು. ಇದ್ದ ಹಟ್ಟಿಗಳಲ್ಲಿ ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ, ಕಟ್ಟಿದ್ದನ್ನು ಕೊಯ್ದುಕೊಂಡು ಇಲ್ಲಿಂದ ಹಗ್ಗ ಕೊಯ್ದು ಕೊಂಡೋಗುವಂಥದ್ದು. ನಮ್ಮ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ ಪದವು ಅದರ ಸಂಚಾಲಕನಾಗಿ ಕೂಡ 38 ವರ್ಷಗಳಿಂದ ಅಲ್ಲಿಂದ ದನ ಸಾಕ್ತಾ ಇದ್ದೇವೆ. 2 ದನಗಳನ್ನು ಅದೇ ರೀತಿಯಲ್ಲಿ ಅದರ ಹಗ್ಗ ಮಾತ್ರ ಬೆಳಗ್ಗೆ ನೋಡುವಾಗ. ಆನಂತರ ಮೊನ್ನೆ ಆ ಜಂಕ್ಷನ್ನಲ್ಲಿ ಕೂಡ ಆ ಸ್ವಿಫ್ಟ್ ಗಾಡಿಯಲ್ಲಿ ಕೊಂಡೋಗಿದ್ದಾರೆ ಒಂದು ಗಬ್ಬದ ದನ. ಇದು ಮಕ್ಕಳಿಗೆ ಹಾಲುಣಿಸುವಂಥ ಒಂದು ದನ. ಒಂದು ಕಡೆಯಲ್ಲಿ ನಮ್ಮದು ಕುತ್ತಾರ ಪದವಿನಲ್ಲಿರುವಂಥ ಗೋಶಾಲೆಯಿಂದ ಈಗಾಗಲೇ 3 ಕಳ್ಳತನ ಆಗಿದೆ. ಹಾಗೆ ನಮ್ಮ ಗೋವನಿತಾಶೆ ಟ್ರಸ್ಟಿಗೆ ಇದೇ ಪೊಲೀಸರು ನಮಗೆ ದಿನಂಪ್ರತಿ ಅಂತ ಹೇಳಿದಾಗೆ ಫೋನ್ ಮಾಡ್ತಾರೆ, ಸರ್ ನಮ್ಮಲ್ಲಿ 10 ಹಿಡಿದಿದ್ದೇವೆ, 20 ಹಿಡಿದಿದ್ದೇವೆ ಅಂತ. ಅದನ್ನು ನಿಮಗೆ ಕೊಡಬೇಕಾ ಅಂತ ನೇರವಾಗಿ ಬಂದು ನಮ್ಮಲ್ಲಿ ದುಂಬಾರು ಬೀಳ್ತಾ ಇದ್ದಾರೆ. ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕದ್ದುಕೊಂಡು ಹೋಗುವಂಥ ಲೋಡ್ಗಟ್ಟಲೆ ಹೋಗ್ತಾ ಇದೆ. ಎಲ್ಲ ಒಂದು ಸಿಕ್ಕಿದರೆ ಆ ದನಗಳು ಏನು ಮಾಡಬೇಕು ಅಂತ ಹೇಳುವಂಥದ್ದು. ಮೊನ್ನೆ ನಡೆದಿರತಕ್ಕಂತಹ ಕಳ್ಳತನ, ಈ ಗೋಶಾಲೆಯಲ್ಲಿದ್ದಂತಹ ಕರುವನ್ನು ಅಕ್ರಮವಾಗಿ ತಲವಾರನ್ನು ಜಳಪಿಸಿ ಈ ಗೋಶಾಲೆಯಿಂದ ತೆಗೆದುಕೊಂಡು ಹೋಗತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಕಾರ್ಯ ಈ ಭಾಗದಲ್ಲಿರ್ತಕ್ಕಂಥ ಮತಾಂತರದ ಮುಖಾಂತರ ನಡೆದಿದೆ.
ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪೂರಕವಾಗಿರತಕ್ಕಂತಹ ಸಹಕಾರ ಪೊಲೀಸ್ ಇಲಾಖೆಯಿಂದ ಸಿಗಲಿಲ್ಲ. ಅದಕ್ಕೋಸ್ಕರ ಟಿ ಜಿ ರಾಮ್ ಜರಾಮ್ ಭಟ್ ಅವರು ಇವತ್ತು ಎರಡು ದಿವಸಗಳಿಂದ ಅಮರಣಾಂತವಾಗಿರತಕ್ಕಂಥ ಉಪವಾಸವನ್ನು ಮಾಡುವುದರ ಜೊತೆಗೆ ತನ್ನ ಜೀವ ತೆತ್ತಾದರೂ ಗೋವನ್ನು ರಕ್ಷಣೆ ಮಾಡ್ತೀವಿ ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೊಡತಕ್ಕಂತಹ ಕಾರ್ಯಚಟುವಟಿಕೆ ಈ ಗೋಶಾಲೆಯಿಂದ ಆರಂಭ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾವು ಒಗ್ಗಟ್ಟಾಗೋ ಮೂಲಕ ಈ ಗೋ ದರೋಡೆಕೋರೆಗೆ ಒಂದು ಸಂದೇಶ ಕಳಿಸುವ ಅಗತ್ಯ ಇದೆ. ಹಿಂದೂ ಈಗ ಎಚ್ಚರವಾಗಿದ್ದಾನೆ, ಜಾಗ್ರತೆ ಎನ್ನುವಂಥ ಒಂದು ಸಂದೇಶವನ್ನು ಗೋಕಳರಿಗೆ ಮುಟ್ಟಿದೋಸ್ಕೋಸ್ಕರ ಈ ಉಪವಾಸ ಸತ್ಯಗಳು ಮಾಡ್ತಾ ಇದ್ದೇವೆ. ಸಮಾಜದ ಎಲ್ಲ ಕಡೆಗಳಿಂದ ವ್ಯಾಪಕವಾದ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಗೋಕಳ್ಳರನ್ನ ಬಂಧಿಸಿ ಅವರು ತಪ್ಪೊಪ್ಪಿಕೊಳ್ಳುವ ತನಕ ಸತ್ಯಾಗ್ರಹದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಧರಣಿ ನಿರತರು ಘೋಷಿಸಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಮತಾಂಧರು, ಗಾಂಜಾ ವ್ಯಸನಿಗಳು ಇಂತಹ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದಾಗಿ ಸಮಾಜದ ಸ್ವಾಸ್ಥ್ಯ ಕೆಡುತ್ತಿದೆ ಎನ್ನುವುದು ಧರಣಿ ನಿರತರ ಆರೋಪವಾಗಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಪೊಲೀಸ್ ಇಲಾಖೆ ಶೀಘ್ರವೇ ಮುಕ್ತಿ ಒದಗಿಸಲಿ ಎನ್ನುವುದು ಧರಣಿ ನಿರತರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಈ ಮುಂಗರ ನ್ಯೂಸ್, ಮಂಗಳೂರು. ಉಡುಪಿ ಜಿಲ್ಲೆಯ ಕಾಪು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯಕರ್ತರ ಸಭೆಯು ಕಾಪು ರಾಜೀವ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾಪು ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಎನಿಸಿಕೊಂಡಿರುವ ಕ್ಷೇತ್ರ ಶಾಸಕ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಪಕ್ಷ ಸಜ್ಜಾಗಿದ್ದು ಪಕ್ಷ ಸಂಘಟನೆಯ ಕೆಲಸ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯಕರ್ತರ ಸಭೆಯು ಕಾಪು ರಾಜೀವ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕಾಪು ಶಾಸಕ ವಿನಯ್ ಕುಮಾರ್ ಸೊರಕೆ, ಈಗಾಗಲೇ ಕಾಪು ಕ್ಷೇತ್ರ ದಾಖಲೆ ಅಭಿವೃದ್ಧಿ ಪಥದತ್ತ ದಾಪುಕಾಲು ಇರಿಸಿದೆ. ಇನ್ನೊಂದು ಬಾರಿ ಶಾಸಕರನ್ನಾಗಿ ನನ್ನನ್ನು ಆರಿಸಿದಲ್ಲಿ ಕಾಪು ಕ್ಷೇತ್ರವನ್ನು ರಾಜ್ಯದ ಮಾದರಿ ಕ್ಷೇತ್ರವನ್ನಾಗಿ ಬದಲಾಯಿಸುತ್ತೇನೆ. ಮುಂದಿನ 5 ವರ್ಷದಲ್ಲಿ ಕಾಪು ರಾಜ್ಯದ ಮಾದರಿ ಕ್ಷೇತ್ರವಾಗಿ ಬದಲಾಗಲಿದೆ ಎಂದು ಹೇಳಿದರು. ಕೆಪಿಸಿಸಿ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ, ಅಲ್ಪಸಂಖ್ಯಾ ವಿಭಾಗದ ಉಪಾಧ್ಯಕ್ಷ ಗುಲಾಂ ಅಹಮದ್ ಹೆಜಮಾಡಿ, ಜಿಲ್ಲಾ ಅಧ್ಯಕ್ಷ ಇಸ್ಮಾಯಿಲ್ ಅತ್ರಾಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ, ಕಾಪು ಬ್ಲಾಕ್ ಅಲ್ಪಸಂಖ್ಯಾತ ದಕ್ಷಿಣ ವಲಯ ಅಧ್ಯಕ್ಷ ಹೆಚ್ ಅಬ್ದುಲ್ಲಾ, ಉತ್ತರ ವಲಯದ ಅಧ್ಯಕ್ಷ ರಿಯಾಜ್ ಪಳ್ಳಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಕುಮಾರ್ ಕೊಡವೂರು, ಕಾಪು ದಿವಾಕರ್ ಶೆಟ್ಟಿ, ಎಂ ಗಪೂರ್, ಕಾಪು ಉಸ್ತುವಾರಿ ಕಳ್ಳಿಗೆ ತಾರನಾಥ ಶೆಟ್ಟಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವಾಸ್ ಅಮೀನ್, ಇಂಟಿಕ್ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ, ಜಿಲ್ಲಾಧ್ಯಕ್ಷ ಗಣೇಶ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೆ ಈ ಮುಂಗಾರು ನ್ಯೂಸ್ ಮುಂದುವರಿಯುತ್ತೆ. ಸುರಮಿಷಿನ್ ವರ್ಕ್ಸ್, ನಮ್ಮಲ್ಲಿ ಕಾಂಕ್ರೀಟ್ ಮಿಕ್ಸರ್ಸ್, ಹೈಡ್ರಾಲಿಕ್ ಮಿಕ್ಸರ್ಸ್, ಕಾಂಕ್ರೀಟ್ ವೈಬ್ರೇಟರ್ಸ್, ಸ್ಯಾಂಡ್ ಸೀವರ್ಸ್, ಪಿಲ್ಲರ್ ಬಾಕ್ಸ್, ಸ್ಕಾಫೋಲ್ಡ್, ಟ್ಯೂಬ್ ವೋಲ್ಡ್, ಬಿಲ್ಡರ್ಸ್ ಹೋಯಿಸ್ಟ್, ಸೆಂಟಿಂಗ್ ಶೀಟ್ಸ್ ಇತ್ಯಾದಿ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಗುಣಮಟ್ಟದ ಉಪಕರಣಗಳು ಮಿತ ದರದಲ್ಲಿ ಲಭ್ಯ. ಕ್ಲಪ್ತ ಸಮಯದಲ್ಲಿ ಡೆಲಿವರಿ ನಮ್ಮ ವೈಶಿಷ್ಟ್ಯ. ಸಂಪರ್ಕಿಸಿ ಸುರಮಿಷಿನ್ ವರ್ಕ್ಸ್, ಶ್ರೀರಾಮ ಸ್ಕೂಲ್ ಹತ್ತಿರ, ಅರ್ಕುಳ, ಪರಂಗಿಪೇಟೆ. ಕಾಂಟ್ಯಾಕ್ಟ್ 9480346482, 7795008192.